ಕುಲ ಅನ್ನೋದು ಗೊತ್ತಿಲ್ವೇನೋ ನಿನಗೆ? ಒಂದು ನೇಮ ಇಲ್ಲ, ನಿಷ್ಠೆ ಇಲ್ಲ ಅಂತವನ್ನ ಮನೆಯೊಳಗೆ ಸೇರಿಸ್ಕೊಂಡು ಉಪಚಾರ ಮಾಡ್ತೀಯಾ? ನನ್ನ ಹೊಟ್ಟೆ ಊರಿತಾ ಇದೆ ಇಲ್ಲಿ. ಎಲ್ಲರೂ ಸಂಭ್ರಮದಲ್ಲಿರುವಾಗ ನೀನು ಯಾಕಮ್ಮ ಕೊಂಕಾಡ್ತೀಯ? ಖುಷಿಯಾಗಿರಬಹುದಲ್ವಾ? ಆಗಿದ್ದಾಗ ಹೋಯ್ತು, ಇನ್ನೇನು ಮಾಡೋಕ್ಕಾಗತ್ತೆ? ಸತ್ಯ ಒಪ್ಪಿಕೊಳ್ಳಬೇಕು. ಯಾವುದೋ ಸತ್ಯ, ಹಿರಿಯರ ಮಾತಿಗೆ ಬೆಲೆ ಕೊಡದೆ ಮದುವೆ ಮನೆಯಿಂದ ಓಡಿ ಹೋದ್ರಲ್ಲ, ಇದು ಸತ್ಯವಂತರ ಮಾಡೋ ಕೆಲಸನಾ? ಬರ್ಲಿ ಅವರಿಬ್ರು, ಇವತ್ತು ಮಾಡ್ತೀನಿ ಮಾರಿ ಹಬ್ಬನ. ಏನು ಮಾಡಕ್ಕೋ ಇನ್ನೇನು ಮಾಡಬೇಡಮ್ಮ ನೀನು. ದೇವಸ್ಥಾನಕ್ಕೆ ಹೋಗಿದ್ದಾರೆ ಇಬ್ರು, ಖುಷಿ ಖುಷಿಯಾಗಿ ಬಂದು ನೆಮ್ಮದಿಯಾಗಿ ಊಟ ಮಾಡ್ಲಿ. ಇವತ್ತಾದ್ರೂ ನಿರಾಸೆ ಮಾಡೋದು ಬೇಡಮ್ಮ ಅವ್ರಿಗೆ, ತಾಳ್ಮೆಯಿಂದ ಇರು ನೀನು. ನಾನು ಹೇಗಿರಬೇಕು ಹೇಗಿರಬಾರ್ದು ಅನ್ನೋದನ್ನ ನೀನ್ ನನಗೆ ಹೇಳಿಕೊಡೋದು ಬೇಕಾಗಿಲ್ಲ. ಎತ್ತವಳು ನಾನು, ನನಗೆ ಹೇಳ್ಕೊಡೋದು ಬರಬೇಡ. ಮೊದಲು ನೀನ್ ನ್ಯಾಯವಾಗಿರು. ಓ ಬಂದ್ರ, ಬನ್ನಿ ಬನ್ನಿ, ಕೈಕಾಲು ತೊಳ್ಕೊ ಬನ್ನಿ, ಊಟಕ್ಕೆ ಕೂರಿ. ಮಾಡಿಸಿರೋದಿದೆಲ್ಲ ಬೆಳಿಗ್ಗೆನೆ ಹೇಳಿದ್ಲಲ್ಲ ಸುನೀತಾ. ಚೆನ್ನಾಗಿ ಊಟ ಮಾಡಿ. ಅತ್ತೆ, ನೀವು ಬನ್ನಿ ಕೂತ್ಕೊಳ್ಳಿ, ನಿಮಗೂ ಊಟ ಬಡಿಸ್ತೀನಿ. ಇಂಥ ಮಾನ್ ಗೆಟ್ಟವ್ರ ಜೊತೆ ನಾನು ಊಟ ಮಾಡಬೇಕೇನೆ? ಅವ್ರೇನ್ ಮಾಡಿದ್ರು ಯಜಮಾನ್ರೆ? ಏನು ಮಾಡಿದ್ರ ಕೇಳ್ತಾ ಇದೆಯಲ್ಲ. ನೀವೇನೋ ಮನೆಯಿಂದ ಹೊರಕ್ ಹಾಕಿ ಕೈ ತೊಳ್ಕೊಂಡ್ಬಿಟ್ರಿ. ರಾತ್ರಿ ಹೊತ್ತು ಮಕ್ಕಳು ಪಾಪ ಏನು ಮಾಡ್ತಾರೆ ಅಂತ ಯೋಚನೆ ಮಾಡ್ತೀರಾ? ಹೋಗ್ಲಿ, ಏನಾರು ಆಗ್ಲಿ, ಹಿರಿಯರು ನಾವು ಅನುಸರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾನು ಇವರಿಬ್ಬರಿಗೂ ಆಶ್ರಯ ಕೊಟ್ಟೆ. ಹೊಸದಾಗಿ ಮದುವೆ ಮಾಡಿಕೊಂಡಿದ್ದಾರೆ, ಪ್ರಸಾದ ಶಾಸ್ತ್ರ ಮಾಡಬೇಕಲ್ಲ ಅಂತ ಹೇಳಿ ಅದಕ್ಕೂ ಕೂಡ ನಾನು ಏರ್ಪಾಡು ಮಾಡಿದೆ. ಆದರೆ ಇವರಿಬ್ರು ಮನೆಯಿಂದ ಹೇಳದೆ ಕೇಳದೆ ಓಡ ಬಂದಿದ್ದಾರೆ. ಇದು ಸಂಸ್ಕಾರನ? ಏನೋ ಮಕ್ಕಳು ಮಕ್ಕಳು ಅಂತೀಯಲ್ಲ, ಮದುವೆ ಆಗಿದ್ದಾರೆ. ಇನ್ನು ಎಂಥ ಮಕ್ಕಳು? ನೋಡಿ ಶೇಖರಿ, ಒಂದು ವಿಷಯ ಹೇಳ್ತೀನಿ, ಅದು ಸತ್ಯ. ಈ ಬಂಗಾರಿ ಇಲ್ಲಿರೋವರೆಗೂ ನಿಮಗೆ ನೆಮ್ಮದಿ ಸಿಕ್ಕೋದಿಲ್ಲ. ಅದಕ್ಕೆ ಇಂತಹ ಅಪಶಕುನಗಳೆಲ್ಲ ನಡೀತಾ ಇರೋದು. ಏನು ಮಾಡೋಕ್ಕಾಗತ್ತೆ ಯಜಮಾನ್ರೆ? ಅವನು ಬಡವ ಇರಬಹುದು, ಆದರೆ ಒಳ್ಳೆ ಹುಡುಗ, ಮನಸ್ಸಲ್ಲಿ ಯಾವ ಕಲ್ಮಶಾನೂ ಇಲ್ಲದವನು. ಅವನು ಬಡವಾನ? ಅವನು ಬಡವ ಆದರೆ ನೀನೇನು? ನೀನೇನು ಶ್ರೀಮಂತ?
ದೇವಸ್ಥಾನದಲ್ಲಿ ಪ್ರಸಾದ ಮಾಡೋ ನೀನು ಅದರಿಂದ ಜೀವನ ನಡೆಸ್ತಾ ಇದೀಯಾ ಅರ್ಥ ಮಾಡ್ಕೋ ಅದು ಬಿಡು ಇವನು ಯಾವ ಕುಲಕ್ಕೆ ಸೇರಿದವನು ನಿನ್ನ ಕುಲಕ್ಕೆ ಸೇರಿಸ್ಕೊಳ್ಳೋದಕ್ಕಾಗುತ್ತಾ ಅವನ ಅವನು ಹೋಗಿ ಅಳಿಯನ್ ಮಾಡ್ಕೊಂಡಿದೀಯಲ್ಲ ನೀನು ಸರಿ ಜಾಜಿ ನಿಮ್ಮ ಮನೆಗೆ ಸೇರಿದವಳ ಅವಳು ನೇನೋ ದತ್ತುಪುತ್ರಿ ಅಂತ ಸ್ವೀಕಾರ ಮಾಡಿಬಿಟ್ಟೆ ಸರಿ ನಿನ್ನ ಕುಲಕ್ಕೂ ಸೇರಿಸ್ಕೊಂಡ್ಬಿಟ್ಟೆ ತಡ ಇವನನ್ನ ಹೇಗೆ ನಿನ್ನ ಕುಲಕ್ಕೆ ಸೇರಿಸ್ಕೊಳ್ತೀಯ ಯಾವ ಕುಲಕ್ಕೆ ಸೇರಿಸ್ಕೊಳ್ತೀಯ ನೀನು ಅವನು ಇರೋವರೆಗೂ ನೀನು ಉದ್ಧಾರ ಆಗೋದಿಲ್ಲ ಅರ್ಥ ಮಾಡ್ಕೋ ನೀವು ಹಿರಿಯರು ಜ್ಞಾನಿಗಳು ನಿಮ್ಮ ಬಾಯಲ್ಲಿ ಇಂಥ ಮಾತು ಬರಬಾರದು ಮದುವೆ ಆಗೋಗಿದೆ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡೋದಷ್ಟೇ ನಮ್ಮ ಕೆಲಸ ಅವರೇನು ಹಾಳಾಗಿ ಹೋಗಲಿ ಅಂತ ಹೇಳ್ತಿದ್ದೀನಿ ನೀನೇ ನಾನು ಆದ್ರೆ ನಿನ್ನ ಉದ್ಧಾರನೂ ನನಗೆ ಬಹಳ ಮುಖ್ಯ ಎಷ್ಟು ದಿವಸ ಅಂತ ಹೀಗೆ ಆರಕ್ಕೆ ಇರದೆ ಮೂರು ಕೇಳಿದೆ ಇದೇ ಬಾಳ ಬಾಳತೀಯ ಈ ಬಂಗಾರಿಯನ್ನು ತಡೆಗೋಡೆ ಇರೋವರೆಗೂ ಲಕ್ಷ್ಮಿ ನಿನ್ನ ಹತ್ರನೂ ಸುಳಿಯಲ್ಲ ಹೇಳಿದ್ದೀನಿ ಅದನ್ನೆಲ್ಲ ಯೋಚನೆ ಮಾಡೋಕ್ಕಾಗುತ್ತಾ ಶಾಸ್ತ್ರಿಗಳೇ ಆ ಹುಡುಗ ಈಗ ನಮ್ಮ ಮನೆ ಅಳಿಯ ಗಾದೆ ಮಾತೆ ಇದೆಯಲ್ಲ ಶೇಖರಿ ಅಳಿಯ ಮನೆ ತೊಳೆಯ ಅಂತ ಬೇಕಾ ನಿಮಗಿದೆಲ್ಲ ಎಷ್ಟು ದಿವಸ ಮಗಳ ಜೊತೆ ಅಳಿಯನ್ನು ನಿನ್ನ ಮನೇಲಿ ಸಾಕ್ತೀಯ ಯಾಕೆ ನಿನಗೆ ಈ ಕರ್ಮ ನಿನ್ನ ಒಳ್ಳೇದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ತಡೆಗೋಡೆ ಇರೋವರೆಗೂ ನೀನು ಉದ್ಧಾರ ಆಗಲ್ಲ ನೋಡಿ ಶೇಖರಿ ಚಪ್ಪಲಿ ನಮ್ಮನ್ನು ಹೊತ್ಕೊಂಡು ಊರೆಲ್ಲ ಸುತ್ತಬಹುದು ಆದರೆ ಅದಿರೋ ಜಾಗ ಎಲ್ಲ ಹೇಳು ಹೊಸಲಿಂದ ಆಚರಣೆ ಮರಿಬೇಡ ಶಾಸ್ತ್ರಿಗಳೇ ಮುಂದಿನ ಎರಡು ಸೂರ್ಯಾಸ್ತಗಳವರೆಗೆ ಈ ವ್ರತ ಚಾಲ್ತಿಯಲ್ಲಿರುತ್ತೆ ಆ ಸಮಯದಲ್ಲಿ ನೀವು ಕೆಟ್ಟ ಮಾತು ಬೈಗುಳ ಅವಾಚ್ಯ ಪದ ಅಸತ್ಯ ಪರರ ನಿಂದನೆ ಮುಂತಾದನ್ನೆಲ್ಲ ಮಾಡಬಾರದು ನಾನು ನಿಮ್ಮ ಮನಸ್ಸನ್ನ ಎಷ್ಟು ನೋಯಿಸ್ದೆ ಅನ್ನೋ ಅರಿವು ನನಗಿದೆ ಮನೆ ಒಳಗೆ ಯಾರಿದ್ದೀರವ್ವ ಹೊರಗ್ ಬಂದು ಒಂದ್ಸಲ ಈ ಚಂದ ಸೀರೆನ ನೋಡ್ರವ್ವ ಈ ತಂದದ ಬಳೆಗಳನ್ನು ನೋಡಿ ತುಂಬಾ ಚೆನ್ನಾಗಿದೆ ಜಾಜಿ ನಿಮಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ ನೀವು ತಗೋ ನನಗ್ ಬೇಡ ನೀವ್ ತಗೊಳ್ಳಿ ಜಾಜಿ ಇನ್ನೂ ಪಾಯಸ ಕುಡ್ದಿಲ್ಲ ಅಂತ ಅನ್ಸತ್ತೆ ಜಾಜಿ ತಗೋ ಆ ಬೇರ್ ಸರಿಯಾಗಿದ್ದಿದ್ರೆ ಇಷ್ಟೊತ್ತಿಗೆ ಜಾಜಿಗೆ ಸೀರೆ ಬಳೆಗಳ ಮೇಲೆ ಮೋಹ ಬರ್ಬೇಕಾಗಿತ್ತಲ್ವಾ